ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ವಿಪಕ್ಷ ಸೊ ಇವತ್ತಿನ ಒಂದು ಉದ್ಯೋಗ ನಾವು ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಇಂಡಿಯನ್ ನೇವಿ ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಇಂಡಿಯನ್ ನೇವಿ ರಿಕ್ರೂಟ್ಮೆಂಟಲ್ಲಿ ಏನಿದೆ ಅಂದರೆ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಅನ್ಮ್ಯಾರಿಡ್ ಎಲಿಜಿಬಲ್ ಮೇಲ್ ಮೆನ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಫಾರ್ ದ ಗ್ರ್ಯಾಂಟ್ ಆಫ್ ಶಾರ್ಟ್ ಸರ್ವಿಸ್ ಕಮಿಷನ್ ಫಾಫ್ ಕೋರ್ಸ್ ಕಮೆನ್ಸಿಂಗ್ ಫ್ರಮ್ ಜನವರಿ ಟ್ವೆಂಟಿ ಟ್ವೆಂಟಿ ತ್ರೀ ಆನ್ವರ್ಡ್ಸ್ ಅಟ್ ಇಂಡಿಯನ್ ನೇವೇಲ್ ಅಕಾಡೆಮಿ ಇಜಿಮೆಲಾ ಕೇರಳ ಸೊ ಇದೇನಪ್ಪ ಅಂದರೆ ಶಾರ್ಟ್ ಸರ್ವಿಸ್ ಕಮಿಷನಿಗೆ ಯಾರಿಗೆ ಅಪ್ಲಿಕೇಶನ್ಸ್ ಕರೀತಿದ್ದಾರೆ ಅಂದರೆ ಇಂಡಿಯನ್ ನ್ಯಾಷನಲ್ಸು ಅದರಲ್ಲೂ ಕೂಡ ಅವಿವಾಹಿತ ಪುರುಷರು ಮತ್ತು ಮಹಿಳೆಯರಿಗೆ ಇದೇನಪ್ಪ ಅಂದರೆ ಅಪ್ಲಿಕೇಶನ್ಸ್ ಇದೆ ಸೊ ನೋಡಿರಿ ಇಲ್ಲಿ ಪುರುಷರು ಕೂಡ ಅಪ್ಲೈ ಮಾಡ್ಬೋದು ಮತ್ತು ಮಹಿಳೆಯರು ಕೂಡ ಅಪ್ಲೈ ಮಾಡ್ಬೋದು ಸೊ ಅಲ್ಲಿ ಅಂದರೆ ಇಂಡಿಯನ್ ನೇವಲ್ ಅಕಾಡೆಮಿ ಇಜಾಮಾಲಾದಲ್ಲಿ ಸೊ ಅದೇ ಥರನಾಗಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆ ಅಂದರೆ ನಿಮಗೆ ಓಪನಿಂಗ್ ಆಫ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ತೈದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಥರನಾಗಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಎಂಡಾಗುತ್ತೆ ಅಂದರೆ ಹನ್ನೆರಡನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆಗುತ್ತೆ ಸೊ ನೋಡಿರಿ ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಆಗಿದೆ ಎಂಡ್ ಯಾವಾಗ ಆಗುತ್ತಪ್ಪ ಅಂದರೆ ಹನ್ನೆರಡನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಡ್ ಆಗ್ತದೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಜನರಲ್ ಸರ್ವಿಸರ್ ಹೈಡ್ರೋಕ್ಯಾಡರ್ ಇಲ್ಲೇನಿದೆಯಪ್ಪ ಅಂದರೆ ನಿಮಗೆ ಬಿ ಬಿ ಟೆಕ್ ಇನ್ ಎನಿ ಡಿಸಿಪ್ಲಿನ್ಸ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಸೊ ನೋಡಿರಿ ಜನರಲ್ ಸರ್ವಿಸ್ ಅಥವಾ ಕ್ಯಾಡ್ರಿಗೆ ನೀವು ಸೆಲೆಕ್ಟ್ ಆಗಬೇಕಂದ್ರೆ ನಿಮ್ದೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ಬಿ ಅಥವಾ ಬಿ ಟೆಕ್ ಮಾಡಿರಬೇಕು ಎಷ್ಟು ಅಗ್ರಿಗೇಟ್ ಇರಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗುತ್ತೆ ಜೊತೆಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ನಲವತ್ತು ವೇಕೆನ್ಸೀಸ್ ಇದೆ ಇಲ್ಲಿ ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದರೆ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಅಂದರೆ ಪುರುಷರು ಮಾತ್ರ ಅಪ್ಲೈ ಮಾಡ್ಬೋದು ಅದೇ ಥರನಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವಾಗಿರಬೇಕಪ್ಪ ಅಂದರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಒಂದನೇ ಜುಲೈ ಎರಡು ಸಾವಿರದ ಮೂರೊಳಗೆ ಇರಬೇಕಾಗುತ್ತೆ ಸೊ ನೋಡಿರಿ ನಿಮ್ಮ ಡೇಟ್ ಆಫ್ ಬರ್ತ್ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಒಂದನೇ ಜುಲೈ ಎರಡು ಸಾವಿರದ ಮೂರೊಳಗೆ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ನೇವೆಲ್ ಆರ್ಮಮೆಂಟ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರೇಟ್ ಕ್ಯಾಡರ್ ಇಲ್ಲೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಪ್ಪ ಅಂದರೆ ಬಿ ಇ ಬಿ ಟೆಕ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಕಂಪ್ಯೂಟರ್ ಸೈನ್ಸ್ ಆರ್ ದ ಪೋಸ್ಟ್ ಗ್ರಾಜುವೇಟ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಫಿಸಿಕ್ಸ್ ಸೊ ನೋಡಿರಿ ನೀವು ಇಲ್ಲೇನು ಮಾಡಬೇಕಂದ್ರೆ ಬಿ ಇ ಬಿ ಟೆಕ್ ಮಾಡಿರಬೇಕು ಎಷ್ಟು ಅಗ್ರಿಗೇಟ್ ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಗ್ರಿಗೇಟ್ ಇರಬೇಕಾಗುತ್ತೆ ಅದು ಯಾವ ಡಿಸಿಪ್ಲಿನ್ ಒಳಗೆ ನೀವು ಬಿ ಇ ಮಾಡಿರಬೇಕು ಅಥವಾ ಬಿ ಟೆಕ್ ಮಾಡಿರಬೇಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಇದರ ಅಲೈಡ್ ಬ್ರಾಂಚಸ್ ಯಾವ್ದು ಇಲ್ಲ ಅದರೊಳಗೆ ನೀವು ಏನಂದರೆ ಬಿ ಇ ಬಿ ಟೆಕ್ ಮಾಡಿರಬೇಕು ಜೊತೆಗೆ ನೋಡಿರಿ ನೀವು ಏನಾದರೂ ಪೋಸ್ಟ್ ಗ್ರಾಜುಯೇಟ್ ಮಾಡಿದರೆ ಎಲೆಕ್ಟ್ರಾನಿಕ್ಸ್ ಒಳಗೆ ನಿಮ್ಮದು ಎಲೆಕ್ಟ್ರಾನಿಕ್ಸ್ ಫಿಸಿಕ್ಸ್ ಸಬ್ಜೆಕ್ಟ್ ಆಗಿರಬೇಕಾಗುತ್ತೆ

ಇಂಗ್ಲೀಷ್ ಇನ್ ಕ್ಲಾಸ್ ಟೆನ್ ಆರ್ ಕ್ಲಾಸ್ ಟ್ವೆಲ್ವ ಸೊ ನೋಡಿ ಜೊತೆಗೆ ಏನು ಎಲಿಜಿಬಿಲಿಟಿ ಅಡಿಷ್ನಲ್ ಎಲಿಜಿಬಿಲಿಟಿ ಇದೆಯಪ್ಪ ಅಂದರೆ ನೀವು ಟೆಂತ್ ಮತ್ತು ಪಿ ಯು ಸಿಯಲ್ಲಿ ಕೂಡ ನಿಮ್ಮ ಅಗ್ರಿಗೇಟ್ ಎಷ್ಟು ಎಷ್ಟಿರ್ಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಜೊತೆಗೆ ಇಂಗ್ಲೀಷಲ್ಲಿ ನಿಮ್ಮ ಅಗ್ರಿಗೆ ಎಷ್ಟು ಇರಬೇಕಾಗುತ್ತೆ ಅಂದರೆ ಟೆಂತ್ ಮತ್ತು ಟ್ವೆಲ್ತಲ್ಲಿ ಅರವತ್ತು ಮಾರ್ಕ್ಸ್ ಇರಬೇಕಾಗುತ್ತೆ ಸೊ ನೂರು ಮಾರ್ಕ್ಸ್ ಕ್ವಶನ್ ಇದ್ದರೆ ನಿಮಗೆ ಅರವತ್ತು ಮಾರ್ಕ್ಸ್ ತೊಗೋಬೇಕಾಗುತ್ತೆ ಸೊ ಮಿನಿಮಮ್ ನೀವು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇಂಗ್ಲೀಷಲ್ಲಿ ಟೆನ್ ಮತ್ತು ಟ್ವೆಲ್ತಲ್ಲಿ ತಗೋಬೇಕು ಅದೇ ಥರನಾಗಿ ಓವರ್ ಆಲ್ ಅಗ್ರಿಗೇಟ್ ನಿಮ್ಮ ಟೆಂತ್ ಮತ್ತು ಟ್ವೆಲ್ತಲ್ಲಿ ಎಷ್ಟಿರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಅಂಥ ಕ್ಯಾಂಡಿಡೇಟ್ ಮಾತ್ರ ಏನಂದರೆ ಎಲಿಜಿಬಲ್ ಆಗ್ತೀರಾ ಸೊ ನೋಡಿರಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದರೆ ಆರು ಜನಕ್ಕೆ ರಿಕ್ವೈರ್ಮೆಂಟ್ ಇದೆ ಇಲ್ಲಿ ಕೂಡ ಡೇಟ್ ಆಫ್ ಬರ್ತ್ ಸೇಮ್ ಇದೆ ಜೊತೆಗೆ ಏನಂದರೆ ಇಲ್ಲಿ ಯಾರು ಅಪ್ಲೈ ಮಾಡ್ಬೋದು ಅಂದರೆ ಪುರುಷರು ಜೊತೆಗೆ ಮಹಿಳೆಯರು ಇಬ್ಬರೂ ಕೂಡ ಏನಂದರೆ ಅಪ್ಲೈ ಮಾಡ್ಬೋದು ಇಬ್ಬರೂ ಕೂಡ ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ನೋಡಿರಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಇಲ್ಲೇನೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಅಂದರೆ ಬಿ ಬಿ ಟೆಕ್ ಇನ್ ಎನಿ ಡಿಸಿಪ್ಲಿನ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ಇನ್ ಕ್ಲಾಸ್ ಟೆನ್ ಆ್ಯಂಡ್ ಕ್ಲಾಸ್ ಟ್ವೆಲ್ ಆ್ಯಂಡ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಇಂಗ್ಲಿಷ್ ಇನ್ ಕ್ಲಾಸ್ ಟೆನ್ ಆ್ಯಂಡ್ ಕ್ಲಾಸ್ ಟ್ವೆಲ್ವ್ ಸೊ ನೋಡಿರಿ ಇಲ್ಲಿ ನೀವೇನಂದರೆ ಬಿ ಅಥವಾ ಬಿ ಟೆಕ್ ಮಾಡಿರಬೇಕು ಯಾವುದೇ ಬ್ರಾಂಚ್ ಆಗಿರ್ಬೋದು ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ಜೊತೆಗೆ ಟೆಂತ್ ಮತ್ತು ಪಿ ಯು ಸಿಯಲ್ಲಿ ನಿಮ್ಮ ಅಗ್ರಿಗೇಟ್ ಎಷ್ಟು ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಜೊತೆಗೆ ನಿಮ್ಮ ಇಂಗ್ಲೀಷು ಟೆಂತ್ ಮತ್ತು ಟ್ವೆಲ್ತಲ್ಲಿ ಎಷ್ಟೇ ಮಾರ್ಕ್ಸ್ ತೊಗೋಬೇಕಂದ್ರೆ ಇಂಗ್ಲೀಷಲ್ಲಿ ನೀವು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ತಗೋಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಇಲ್ಲಿ ಕೂಡ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂದರೆ ಆರ್ಜನಿಕ್ ರಿಕ್ವೈರ್ಮೆಂಟ್ ಇದೆ ಇಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂದರೆ ಪುರುಷರು ಮತ್ತು ಮಹಿಳೆಯರು ಎಲಿಜಿಬಲ್ ಆಗ್ತಾರೆ ಇಲ್ಲಿ ಡೇಟ್ ಆಫ್ ಬರ್ತ್ ಏನಿದೆ ನೋಡಿರಿ ನಿಮ್ಮ ಡೇಟ್ ಆಫ್ ಬರ್ತು ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಒಂದನೇ ಜನವರಿ ಎರಡು ಸಾವಿರದ ಎರಡರೊಳಗೆ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಅದೇ ಥರನೇ ಅಬ್ಸರ್ವರ್ಗ ಕೂಡ ಏನಂದರೆ ಸೇಮ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಸೇಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಬಟ್ ಏನಪ್ಪ ಅಂದರೆ ಸೇಮ್ ಕ್ವಾಲಿಫಿಕೇಷನ್ ಇದೆ ಇಲ್ಲಿ ಅಬ್ಸರ್ವರಿಗೆ ಎಷ್ಟು ಪೋಸ್ಟ್ ಇದೆ ಅಂದರೆ ಎಂಟು ಪೋಸ್ಟ್ ಇದೆ ಪೈಲಟಿಗೆ ನಿಮಗೆ ಹದಿನೈದು ಪೋಸ್ಟ್ ಇದೆ ಇಲ್ಲಿ ಜನ್ ಏನಂದರೆ ಬರೀ ಪುರುಷರು ಮಾತ್ರ ಎಲಿಜಿಬಲ್ ಆಗ್ತೀರಾ ಹಿಂದ್ಗಡೆ ಏನಾಗಿತ್ತಂದರೆ ಹೆಣ್ಮಕ್ಳು ಕೂಡ ಎಲಿಜಿಬಲ್ ಆಗ್ತಿತ್ತು ಇಲ್ಲೇನೆಂದರೆ ಪುರುಷರು ಮಾತ್ರ ಎಲಿಜಿಬಲ್ ಆಗ್ತಾರೆ ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಏನಿದೆಪ್ಪ ಅಂದರೆ ಇದು ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತು ರೊಂಬತ್ತರಿಂದ ಒಂದನೇ ಜನವರಿ ಎರಡು ಸಾವಿರದ ನಾಲ್ಕು ಸೊ ನೋಡಿರಿ ಡೇಟ್ ಆಫ್ ಬರ್ತ್ ಏನಿದೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಒಂದನೇ ಜನವರಿ ಎರಡು ಸಾವಿರದ ನಾಲ್ಕು ನೆಕ್ಸ್ಟ್ ನೋಡಿರಿ ಲಾಜಿಸ್ಟಿಕ್ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಅಂದರೆ ಬಿಇ ಟೆಕ್ ಇನ್ ಎನಿ ಡಿಸಿಪ್ಲಿನ್ಸ್ ವಿತ್ ಫಸ್ಟ್ ಕ್ಲಾಸ್ ಆರ್ ಎಮ್ ಬಿ ಎ ವಿತ್ ಫಸ್ಟ್ ಕ್ಲಾಸ್ ಆರ್ ಬಿ ಎಸ್ ಸಿ ಆರ್ ಬಿ ಕಾಮ್ ಆರ್ ಬಿ ಎಸ್ ಸಿ ಐ ಟಿ ವಿತ್ ಫಸ್ಟ್ ಕ್ಲಾಸ್ ಅಲಾಂಗ್ ವಿತ್ ಪಿ ಜಿ ಡಿಪ್ಲೊಮಾ ಇನ್ ಫೈನಾನ್ಸ್ ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಆರ್ ಎಮ್ ಸಿ ಎಮ್ ಎಸ್ ಸಿ ವಿತ್ ಫಸ್ಟ್ ಕ್ಲಾಸ್ ಸೊ ನೋಡಿರಿ ಇಲ್ಲಿ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಥವಾ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿದೆ ಅಂದರೆ ನೀವು ಬಿ ಎ ಅಥವಾ ಬಿಟೆಕ್ ಟೆಕ್ ಮಾಡಿದರೆ ನಿಮ್ಮದು ಅಲ್ಲಿ ಅಗ್ರಿಗೇಟಿವ್ ಇಲ್ಲ ಇಲ್ಲೇನಂದರೆ ಫಸ್ಟ್ ಕ್ಲಾಸಲ್ಲಿ ನೀವು ಬಿ ಎ ಆ್ಯಂಡ್ ಬಿ ಮಾಡಿರಬೇಕು ಜೊತೆಗೆ ಎಮ್ ಬಿ ಎ ಮಾಡಿದರೂ ಕೂಡ ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕಾಗುತ್ತೆ ಬಿ ಎಸ್ ಸಿ ಬಿ ಕಾಮ್ ಅಥವಾ ಬಿ ಎಸ್ ಸಿ ಐ ಟಿ ಮಾಡಿದರೆ ಅಲ್ಲಿ ಕೂಡ ನೀವೇನಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರಬೇಕು ಜೊತೆಗೆ ನೀವೇನಂದರೆ ಪಿ ಜಿ ಡಿಪ್ಲೊಮಾ ಮಾಡಿರಬೇಕಾಗುತ್ತೆ ಯಾವ ಸಬ್ಜೆಕ್ಟಲ್ಲಪ್ಪ ಅಂದರೆ ಫೈನಾನ್ಸ್ ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮತ್ತು ಮಟೀರಿಯಲ್ ಮ್ಯಾನೇಜ್ಮೆಂಟಲ್ಲಿ ಏನಂದರೆ ಎಮ್ ಸಿ ಎ ಅಥವಾ ಎಮ್ ಎಸ್ ಸಿ ಐ ಟಿ ಮಾಡಿದರೆ ಇಲ್ಲಿ ಕೂಡ ನೀವೇನಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು ಅಂಥವ್ರು ಮಾತ್ರ ಎಲಿಜಿಬಲ್ ಆಗ್ತೀರಾ ಸೊ ಯಾವುದ್ರಲ್ಲಿ ಒಂದು ಎಲಿಜಿಬಿಲಿಟಿ ಇದ್ದರೂ ಕೂಡ ಇವದ್ದಾಗ ನೀವು ಎಲಿಜಿಬಿಲಿಟಿ ಆಗ್ತೀರಾ ಸೊ ನೋಡಿರಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದರೆ ಹದಿನೆಂಟು ರಿಕ್ವೈರ್ಮೆಂಟ್ ಇದೆ ಅಂದರೆ ಟೋಟಲ್ ಏಯ್ಟೀನ್ ವೇಕೆನ್ಸೀಸ್ ಇದೆ ಇಲ್ಲಿ ಏನಂದರೆ ಪುರುಷರು ಮಾತ್ರ ಎಲಿಜಿಬಲ್ ಆಗ್ತಾರೆ ಸೊ ಡೇಟ್ ಆಫ್ ಬರ್ತ್ ಏನಿದೆ ಅಂದರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತು ಎಂಟರಿಂದ ಒಂದನೇ ಜುಲವರಿ ಒಂದನೇ ಜುಲೈ ಎರಡು ಸಾವಿರದ ಮೂರು ಸೊ ನೋಡಿರಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ನಂತರ ಇರಬೇಕು ಅದೇ ಥರನಾಗಿ ಒಂದನೇ ಜುಲೈ ಎರಡು ಸಾವಿರದ ಮೂರೊಳಗೆ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಎಜುಕೇಷನ್ ಬ್ರಾಂಚ್ ಎಜುಕೇಷನ್ ಬ್ರಾಂಚಲ್ಲಿ ಫಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಎಮ್ ಎಸ್ ಸಿ ಮ್ಯಾಥ್ಸ್ ಆಪ್ರೇಷನಲ್ ರಿಸರ್ಚ್ ವಿತ್ ಫಿಸಿಕ್ಸ್ ಬಿನ್ ಬಿ ಎಸ್ ಸಿ ಇಂಥ ಇದ್ದವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದರೆ ಐದು ರಿಕ್ವೈರ್ಮೆಂಟ್ ಇದೆ ಸೊ ನೋಡಿರಿ ನೀವು ಎಮ್ ಎಸ್ ಸಿ ಮಾಡಿದ್ರಿ ಅದರೊಳಗೆ ಮ್ಯಾಥ್ಸ್ ಮತ್ತು ನಿಮ್ಮದು ಫಿಸ್ ಆಪರೇಷನಲ್ ರಿಸರ್ಚ್ ಸಬ್ಜೆಕ್ಟ್ ಇತ್ತು ಜೊತೆಗೆ ಫಿಸಿಕ್ಸನ್ನು ಕೂಡ ನೀವು ಬಿ ಎಸ್ ಸಿಲಿ ಮುಗಿಸಿದ್ರೆ ಅಂಥವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದರೆ ಐದು ರಿಕ್ವೈರ್ಮೆಂಟ್ ಇದೆ ಸೊ ನಿಮ್ಮ ಎಮ್ ಎಸ್ ಸಿಲಿ ಅಗ್ರಿಗೇಟ್ ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಗ್ರಿಗೇಟ್ ಇರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಸಿಕ್ಸ್ಟಿ ಪರ್ಸೆಂಟ್ ಇನ್ ಎಮ್ ಎಸ್ ಸಿ ಫಿಸಿಕ್ಸ್ ಅಪ್ಲೈಡ್ ಫಿಸಿಕ್ಸ್ ವಿತ್ ಮ್ಯಾಥ್ಸ್ ಇನ್ ಬಿ ಎಸ್ ಸಿ ಸೊ ನೋಡಿರಿ ನೀವು ಬಿ ಸಿಯಲ್ಲಿ ಮ್ಯಾಥ್ಸ್ ಮಾಡಿ ಮತ್ತು ಎಮ್ ಎಸ್ಸಿಯಲ್ಲಿ ಫಿಸಿಕ್ಸ್ ಮತ್ತು ಅಪ್ಲೈಡ್ ಫಿಸಿಕ್ಸ್ ಮಾಡಿ ನಿಮ್ಮದು ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇದ್ದರೆ ಅಂಥವ್ರಿಗೆ ಎಜುಕೇಷನ್ ಬ್ರಾಂಚಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ನಾಲ್ಕು ವೇಕೆನ್ಸೀಸ್ ಇದೆ ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಎಲಿಜಿಬಲ್ ಆಗ್ತಾರೆ ಜೊತೆಗೆ ನೋಡಿರಿ ಇಲ್ಲೇನು ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕಪ್ಪ ಅಂದರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ನಂತರ ಇರಬೇಕಾಗುತ್ತೆ ಅದೇ ಥರನೇ ಒಂದನೇ ಜನವರಿ ಎರಡು ಸಾವಿರದ ಎರಡರೊಳಗೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸಿನ್ ಎಮ್ ಎ ಟೆಕ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಇನ್ ಎನಿ ದ ಫಾಲೋವಿಂಗ್ ಡಿಸಿಪ್ಲಿನ್ಸ್ ಸೊ ನೋಡಿರಿ ನೀವು ಎಮ್ ಟೆಕಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇದ್ದು ಫಾಲೋವಿಂಗ್ ಡಿಸಿಪ್ಲಿನ್ಸ್ಸಲ್ಲಿ ಇದ್ದರೆ ನಿಮಗೆ ವೇಕೆನ್ಸೀಸ್ ಇದೆ ಫಸ್ಟ್ ಯಾವುದಪ್ಪ ಅಂದರೆ ಕಮ್ಯುನಿಕೇಷನ್ ಸಿಸ್ಟಮ್ ಇಂಜಿನಿಯರಿಂಗ್ ಇಲ್ಲಿ ಒಂದು ವೇಕೆನ್ಸೀಸ್ ಇದೆ ಕಂಟ್ರೋಲ್ ಆ್ಯಂಡ್ ಇನ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಇಲ್ಲಿ ಒಂದು ವೇಕೆನ್ಸೀಸ್ ಇದೆ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಮೆಟಲಾರ್ಜಿಕಲ್ ಇಂಜಿನಿಯರಿಂಗ್ ಮಟೀರಿಯಲ್ ಸೈನ್ಸ್ ಇಲ್ಲಿ ಎರಡು ವೇಕೆನ್ಸೀಸ್ ಇದೆ ಮೆಕ್ಯಾನ್ ಮೆಕ್ಯಾನಿಕಲ್ ಸಿಸ್ಟಮ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಸಿಸ್ಟಮ್ ಡಿಸೈನ್ ಮೆಕ್ಯಾನಿಕಲ್ ಡಿಸೈನ್ ಇಲ್ಲಿ ಎರಡು ವೇಕೆನ್ಸೀಸ್ ಇದೆ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಪ್ಪ ಅಂದರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತಾರ ನಂತರ ಇರಬೇಕಾಗುತ್ತೆ ಹದಿನೈದು ತರನಾಗಿ ಒಂದನೇ ಜನವರಿ ಎರಡು ಸಾವಿರದ ಎರಡರೊಳಗೆ ಇರಬೇಕಾಗುತ್ತೆ ನೆಕ್ಸ್ಟ್ ನೋಡ್ರಿ ಎಜುಕೇಷನ್ ಬ್ರ್ಯಾಂಚಲ್ಲಿ ಬಿ ಬಿ ಟೆಕ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಲ್ಲಿ ಎಷ್ಟು ಇದೆ ಒಂದು ವೇಕೆನ್ಸಿ ಇದೆ ಸೊ ಏನಪ್ಪಾ ಅಂದರೆ ನೀವು ಬಿ ಇ ಬಿ ಟೆಕ್ ಮಾಡಿ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇದ್ದರೆ ಯಾವುದಾದ್ರೂ ಒಂದು ಬ್ರಾಂಚಲ್ಲಿ ಇದ್ದರೆ ನಿಮಗೆ ಎಷ್ಟು ವೇಕೆನ್ಸಿ ಇದೆ ಅಂದರೆ ಒಂದು ವೇಕೆನ್ಸಿಸ್ ಇದೆ ಯಾವ ಬ್ರಾಂಚ್ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಮತ್ತು ಎಲೆಕ್ಟ್ರಿಕಲ್ ಈ ಯಾವುದಾದ್ರೂ ಬ್ರಾಂಚಲ್ಲಿ ನೀವು ಬಿ ಬಿಇ ಮಾಡಿ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇದ್ದರೆ ನಿಮಗೆ ಒಂದು ವೇಕೆನ್ಸೀಸ್ ಇದೆ ಜೊತೆಗೆ ನೋಡಿರಿ ಬಿ ಬಿ ಟೆಕ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ ಒಂದು ಇದೆ ಸೊ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಬಿ ಅಥವಾ ಬಿ ಟೆಕ್ ಮಾಡಿದರೆ ಮತ್ತೆ ನಿಮ್ಮದು ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇದ್ದರೆ ನಿಮಗೆ ಎಷ್ಟು ಇದೆ ಅಂದರೆ ಒಂದು ವೇಕೆನ್ಸೀಸ್ ಇದೆ ಎಲ್ಲಿ ಎಜುಕೇಷನ್ ಬ್ರಾಂಚಲ್ಲಿ ಸೊ ನೋಡಿರಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಪ್ಪ ಅಂದರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ನಂತರ ಇರಬೇಕಾಗುತ್ತೆ ಅದೇ ಥರ ಈ ಒಂದನೇ ಜನವರಿ ಎರಡು ಸಾವಿರದ ಎರಡರೊಳಗೆ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಟೆಕ್ನಿಕಲ್ ಬ್ರ್ಯಾಂಚ್ ಒಳಗೆ ಫಸ್ಟ್ ಬಂದು ಇಂಜಿನಿಯರಿಂಗ್ ಬ್ಯಾಂಚ್ ಜನರಲ್ ಸರ್ವಿಸ್ ಇಲ್ಲೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಾಂದರೆ ಅಂದ್ರೆ ಇ ಬಿ ಟೆಕ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಸೊ ನೋಡ್ರಿ ನೀವು ಬಿಟೆಕ್ ಮಾಡಿರಬೇಕು ವಿತ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಯಾವ ಬ್ರ್ಯಾಂಚ್ ಒಳಗಪ್ಪ ಅಂದರೆ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ವಿತ್ ಆಟೋಮೇಷನ್ ಮರೈನ್ ಇನ್ಸ್ಟ್ರೂಮೆಂಟೇಷನ್ ಪ್ರೊಡಕ್ಷನ್ ಆರೋನಾಟಿಕಲ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇಂಜಿನಿಯರಿಂಗ್ ಏರೋಸ್ಪೇಸ್ ಆಟೋಮೊಬೈಲ್ಸ್ ಮೆಟಲರ್ಜಿ ಮೆಕೆಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಇದ್ಯಾವುದರಲ್ಲಿ ಇದ್ದರೆ ನಿಮಗೆ ಟೆಕ್ನಿಕಲ್ ಬ್ರಾಂಚಲ್ಲಿ ಎಷ್ಟು ವೇಕೆನ್ಸಿಸ್ ಇದೆ ಅಂದರೆ ಹದಿನೈದು ವೇಕೆನ್ಸಿ ಇದೆ ಅದೇ ಥರನಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಪ್ಪ ಅಂದರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ನಂತರ ಇರಬೇಕಾಗುತ್ತೆ ಒಂದನೇ ಜುಲೈ ಎರಡು ಸಾವಿರದ ಮೂರೊಳಗೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕಾಗುತ್ತೆ ಅಂಥವ್ರು ಮಾತ್ರ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಟೆಕ್ನಿಕಲ್ ಬ್ರ್ಯಾಂಚಲ್ಲಿ ಹಣದರ ಸರ್ವಿಸ್ ಯಾವುದಪ್ಪ ಅಂದರೆ ಎಲೆಕ್ಟ್ರಿಕಲ್ ಬ್ರಾಂಚ್ ಜನರಲ್ ಸರ್ವಿಸ್ ಇಲ್ಲೇನೇ ಎಲಿಜಿಬಿಲಿಟಿ ಇದೆ ಅಂದರೆ ಇಲ್ಲಿ ಕೂಡ ನೀವು ಬಿಇ ಟೆಕ್ ಮಾಡಿರಬೇಕು ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗುತ್ತೆ ಯಾವ ಬ್ರ್ಯಾಂಚಲ್ಲಪ್ಪಾ ಅಂದರೆ electrical electronics electrical and electronics electronics and communication electronics and telecommunication telecommunication applied electronics and communication instrumentation electronics and instrumentation instrumentation and control applied in, applied electronics and instrumentation power engineering power electronics ಇದರಲ್ಲಿದ್ದರೆ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಪ್ಪ ಅಂದರೆ ಟೆಕ್ನಿಕಲ್ ಬ್ರಾಂಚಲ್ಲಿ ಮೂವತ್ತು ಇದೆ ಇಲ್ಲಿ ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ ಏನಂದರೆ ಸೇಮ್ ಇದೆ ಸೆಕೆಂಡ್ ಜನವರಿ ಹತ್ತೊಂಬತ್ತು ನೂರ ನಂತರ ಇರಬೇಕು ಅದೇ ಥರನಾಗಿ ಒಂದನೇ ಜುಲೈ ಎರಡು ಸಾವಿರದ ಮೂರೊಳಗೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಟೆನ್ಯೂರ್ ಆಫ್ ಕಮಿಷನ್ ಏನಿರುತ್ತಪ್ಪ ಟೆನ್ಯೂರ್ ಅಂದರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗ್ರಾಂಟೆಡ್ ಶಾರ್ಟ್ ಸರ್ವಿಸ್ ಕಮಿಷನ್ ಇನಿಷಿಯಲಿ ಫಾರ್ ಟೆನ್ ಇಯರ್ಸ್ ಎಕ್ಸ್ಟೆಂಡೇಬಲ್ ಬೈ ಮ್ಯಾಕ್ಸಿಮಮ್ ಫೋರ್ ಇಯರ್ಸ್ ಇನ್ ಟೂ ಟರ್ಮ್ಸ್ ಟೂ ಇಯರ್ಸ್ ಪ್ಲಸ್ ಟೂ ಇಯರ್ಸ್ ಟು ಸರ್ವಿಸ್ ರಿಕ್ವೈರ್ಮೆಂಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಮೆಡಿಕಲ್ ಎಲಿಜಿಬಿಲಿಟಿ ಆ್ಯಂಡ್ ವಿಲಿಂಗ್ನೆಸ್ ಆಫ್ ದ ಕ್ಯಾಂಡಿಡೇಟ್ ಸೊ ನಿಮಗೆ ಒಂದು ಸಾರಿ ಈ ಹುದ್ದೆಗೆ ಸೆಲೆಕ್ಟ್ ಆದಮೇಲೆ ಎಷ್ಟು ವರ್ಷ ಕೆಲಸ ಮಾಡ್ತೀರಪ್ಪ ಅಂದರೆ ಹತ್ತು ವರ್ಷ ಕೆಲಸ ಮಾಡ್ತೀರಾ ಸೊ ಅವ್ರೇನು ಮಾಡ್ತಾರೆ ಅಂದರೆ ಎಕ್ಸ್ಟೆಂಡ್ ಮಾಡಿದ್ರೆ ನಿಮಗೆ ಇನ್ನೂ ನಾಲ್ಕು ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ ಎರಡು ವರ್ಷ ಪ್ಲಸ್ ಎರಡು ವರ್ಷ ಸೊ ಅದು ಏನಪ್ಪ ಅಂದರೆ ಸರ್ವಿಸ್ ರಿಕ್ವೈರ್ಮೆಂಟು ಮತ್ತು ಮೆಡಿಕಲ್ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಮೆಡಿಕಲ್ ಎಲಿ ಎಲಿಜಿಬಿಲಿಟಿ ಮತ್ತು ಕ್ಯಾಂಡಿಡೇಟ್ ವಿಲಿಂಗ್ನೆಸ್ ಮೇಲೆ ಅಂದರೆ ನಿಮ್ಮ ಟಮ್ನ ಎರಡು ವರ್ಷ ಅಥವಾ ನಾಲ್ಕು ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಬೇಸ್ಡ್ ಆನ್ ದ ನಾರ್ಮಲೈಸ್ಡ್ ಮಾರ್ಕ್ಸ್ ಒಪ್ಟೈನ್ ಬೈ ದ ಕ್ಯಾಂಡಿಡೇಟ್ಸ್ ಇ ದ ಕ್ವಾಲಿಫೈಯಿಂಗ್ ಡಿಗ್ರಿ ಸೊ ನಿಮಗೆ ಯಾವ ಥರ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂದರೆ ನಿಮ್ಮ ಕ್ವಾಲಿಫೈಂಗ್ ಡಿಗ್ರಿಯಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರ್ತಿರಲ್ಲ ಅದ್ರ ಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಫಸ್ಟು ಶಾರ್ಟ್ ಲಿಸ್ಟ್ ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರಂದರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇನ್ಫಾರ್ಮ್ಡ್ ಅಬೌಟ್ ದ ಸೆಲೆಕ್ಷನ್ ಫಾರ್ ಎಸ್ ಎಸ್ ಬಿ ಇಂಟರ್ವ್ಯೂ ಥ್ರೂ ದ ಇಮೇಲ್ ಆರ್ ಎಸ್ ಎಮ್ ಎಸ್ ಸೊ ನೋಡಿರಿ ಒಂದ್ಸರಿ ಶಾರ್ಟ್ ಲಿಸ್ಟ್ ಆದಮೇಲೆ ನಿಮ್ಗೆ ಮಾಡ್ತಾರೆ ಅಂದರೆ ಯಾರು ಶಾರ್ಟ್ ಲಿಸ್ಟ್ ಆಗಿದ್ರಲ್ಲ ಅವರಿಗೆ ಸ್ಟಾಪ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂಗೆ ಏನು ಮಾಡ್ತಾರೆ ಅಂದರೆ ಹೇಳ್ತಾರೆ ಯಾವುದ್ರ ಮೂಲಕ ಹೇಳ್ತಾರಪ್ಪ ಅಂದರೆ ಇಮೇಲ್ ಅಥವಾ ಎಸ್ ಎಮ್ ಎಸ್ ಮೂಲಕ ಅವ್ರಿಗೆ ತಿಳಿಸ್ತಾರೆ ಸೊ ನೋಡ್ರಿ ಒಂದು ಸಾರಿ ಶಾರ್ಟ್ ಲಿಸ್ಟ್ ಆದಮೇಲೆ ನಿಮ್ಗೆ ಏನಂದರೆ ಎಸ್ ಎಸ್ ಬಿ ಇಂಟರ್ವ್ಯೂ ಅಂದರೆ ಸ್ಟಾಪ್ ಸೆಲೆಕ್ಷನ್ ಇಂಟರ್ವ್ಯೂಗೆ ಇಮೇಲ್ ಅಥವಾ ಎಸ್ ಎಮ್ ಎಸ್ ಮೂಲಕ ನಿಮಗೆ ತಿಳಿಸ್ತಾರೆ ನೆಕ್ಸ್ಟ್ ನೋಡಿರಿ ಟ್ರೈನಿಂಗ್ ಏನು ಟ್ರೈನಿಂಗ್ ಇದೆಯಪ್ಪ ಅಂದರೆ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಂಡಕ್ಟೆಡ್ ಆ್ಯಸ್ ಅ ರ್ಯಾಂಕ್ ಆಫ್ ಸ ಸಬ್ ಲೆಫ್ಟಿನೆಂಟ್ ಸೊ ನೋಡಿರಿ ನಿಮಗೆ ಫಸ್ಟ್ ಹೋದ ತಕ್ಷಣ ಯಾವ ರ್ಯಾಂಕಾಗಿ ಕೊಡ್ತಾರಪ್ಪ ಅಂದರೆ ಇಂಡಿಯನ್ ನೇವಿಯಲ್ಲಿ ಸಬ್ ಲೆಫ್ಟಿನೆಂಟ್ ರ್ಯಾಂಕ್ ಕೊಡ್ತಾರೆ ಜೊತೆಗೆ ಏನಂದರೆ ಆಫೀಸಸ್ ಆಫ್ ಆಫೀಸರ್ಸ್ ಆಫ್ ಎಕ್ಸ್ಟೆಂಡೆಡ್ ಎನ್ ಓ ಸಿ ಜನ್ರಲ್ ಸರ್ವಿಸ್ ಆರ್ ಎಕ್ಸಿಕ್ಯೂಟಿವ್ ಹೈಡ್ರೋ ವಿಲ್ ಬಿ ಅಂಡರ್ ಗೋ ಫೋರ್ಟಿ ಫೋರ್ ವೀಕ್ಸ್ ಆಫ್ ಟ್ರೈನಿಂಗ್ ಆಫೀಸರ್ಸ್ ಆಫ್ ರೆಗ್ಯುಲರ್ ಎನ್ ಓ ಸಿ ವಿಲ್ ಅಂಡರ್ ಗೋ ಟ್ವೆಂಟಿ ಟೂ ವೀಕ್ಸ್ ಆಫ್ ಟ್ರೈನಿಂಗ್ ಆಟ್ ನೇವೆಲ್ ಅಕಾಡೆಮಿ ಜಿ ಮಲಾ ಸೊ ನೋಡ್ರಿ ಇಲ್ಲೇನಪ್ಪ ಅಂದರೆ ಆಫೀಸರ್ಸ್ ಆಫ್ ಎಕ್ಸ್ಟೆಂಡೆಡ್ ಎನ್ ಓ ಸಿ ಸರ್ ಜನ್ರಲ್ ಸರ್ವಿಸ್ ಮತ್ತು ಎಕ್ಸಿಕ್ಯೂಟಿವ್ ಮತ್ತು ಹೈಡ್ರೋ ಎಷ್ಟು ವೀಕ್ ಟ್ರೈನಿಂಗ್ ಹೋಗ್ತಾರಪ್ಪ ಅಂದರೆ ನಲ್ವತ್ನಾಲ್ಕು ವೀಕ್ ಟ್ರೈನಿಂಗ್ ಹೋಗ್ತಾರೆ ಅದೇ ಥರನಾಗಿ ಆಫೀಸರ್ಸ್ ಆಫ್ ರೆಗ್ಯುಲರ್ ಎನ್ ಓ ಸಿ ಆಲ್ ಬ್ರಾಂಚಸ್ ಇವ್ರಿಗೆ ಎಷ್ಟು ವೀಕ್ ಟ್ರೈನಿಂಗ್ ಇರುತ್ತೆ ಅಂದರೆ ಇಪ್ಪತ್ತೆರಡು ವೀಕ್ ಟ್ರೈನಿಂಗ್ ಇರುತ್ತೆ ಅದೇ ಇಲ್ಲ ಅಂದರೆ ಇಂಡಿಯನ್ ನೇವೆಲ್ ಅಕಾಡೆಮಿ ಇರುತ್ತೆ ದಿಸ್ ವಿಲ್ ಬಿ ಫಾಲೋಡ್ ಬೈ ಪ್ರೊಫೆಷನಲ್ ಟ್ರೈನಿಂಗ್ ಆ್ಯಟ್ ನೆವೆಲ್ ಶಿಫ್ಸ್ ಆ್ಯಂಡ್ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಸ್ ಪರ್ ದ ಎಕ್ಸಾಕ್ಟ್ ಎಕ್ಸ್ಟೆಂಟ್ ರೆಗ್ಯುಲೇಷನ್ಸ್ ನೋಡಿರಿ ಇದಾದಮೇಲೆ ನಿಮ್ಗೆ ಏನಂದರೆ ಇಂಡಿಯನ್ ಶಿಪ್ಸ್ ಮತ್ತು ಅಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಪ್ರೊಫೆಷನಲ್ ಟ್ರೈನಿಂಗ್ ಕೊಡ್ತಾರೆ ಇಂಡಿಯನ್ ಶಿಪ್ಸಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಪ್ರೊಫೆಷ್ನಲ್ ಟ್ರೈನಿಂಗ್ ಕೊಡ್ತಾರೆ ನೆಕ್ಸ್ಟ್ ನೋಡಿರಿ ಟ್ರೈನಿಂಗ್ ಕಂಟಿನ್ಯೂ ಆಗಿ ಓನ್ಲಿ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಫಾರ್ ಟ್ರೈನಿಂಗ್ ಸೊ ನೋಡ್ರಿ ಯಾರು ಅವಿವಾಹಿತರಿದ್ದಾರಲ್ಲ ಅವ್ರು ಮಾತ್ರ ಏನಂದರೆ ಟ್ರೈನಿಂಗಿಗೆ ಎಲಿಜಿಬಲ್ ಆಗ್ತಾರೆ ಇಫ್ ದ ಆಫೀಸರ್ಸ್ ವಾಲಂಟಿಯರ್ಲಿ ವಿಡ್ರಾಸ್ ಫ್ರಮ್ ಇನಿಷಿಯಲ್ ಟ್ರೈನಿಂಗ್ ಆರ್ ರಿಸೈನ್ಸ್ ಡ್ಯೂರಿಂಗ್ ದ ಪ್ರೊಬೇಷನ್ ಪೀರಿಯಡ್ ಹಿ ಆರ್ ಶಿ ಶಾಲ್ ಬಿ ರಿಕ್ವೈರ್ಡ್ ಟು ರಿಫಂಡ್ ದ ಕಾಸ್ಟ್ ಆಫ್ ಟ್ರೈನಿಂಗ್ ಇನ್ ಹೋಲ್ ಆರ್ ಇನ್ ಪಾರ್ಟ್ ಆ್ಯಸ್ ಮೇ ಬಿ ಡಿಟರ್ಮೈನ್ಡ್ ಬೈ ದ ಗೌರ್ಮೆಂಟ್ ಆಫ್ ಆಲ್ ಆ್ಯಂಡ್ ಆಲ್ ಮನಿ ರಿಸೀವ್ಡ್ ಬೈ ಹಿಮ್ ಆರ್ ಆರ್ ಆ್ಯಸ್ ಪೇ ಆ್ಯಂಡ್ ಅಲೌನ್ಸಸ್ ಫ್ರಾಮ್ ದ ಗೌರ್ಮೆಂಟ್

ಸೊ ನೋಡಿರಿ ಎಸ್ ಎಸ್ ಸಿ ಆಫೀಸರ್ಗೆ ಎಷ್ಟು ವರ್ಷ ಪ್ರೊಬೇಷನ್ ಇರುತ್ತೆ ಅಂದರೆ ಮೂರು ವರ್ಷ ಪ್ರೊಬೇಷನ್ ಇರುತ್ತೆ ಅದೇ ಥರನ ಬೇರೆ ಬ್ರಾಂಚ್ ಅವ್ರಿಗೆ ಎಷ್ಟಿರುತ್ತಪ್ಪ ಅಂದರೆ ಎರಡು ವರ್ಷ ಇರುತ್ತೆ ದ ಪ್ರೊಬೇಷನ್ ಪೀರಿಯಡ್ ವಿಲ್ ಬಿ ಕಮೆಂಟ್ಸ್ ಫ್ರಮ್ ದ ಡೇಟ್ ಆಫ್ ಗ್ರ್ಯಾಂಟ್ ಆಫ್ ದ ರ್ಯಾಂಕ್ ಆಫ್ ಸಬ್ ಲೆಫ್ಟಿನೆಂಟ್ ಆ್ಯಂಡ್ ವಿಲ್ ಬಿ ಟರ್ಮಿನೇಟೆಡ್ ಆಫ್ಟರ್ ಆಫ್ಟರ್ ತ್ರೀ ಇಯರ್ಸ್ ಫಾರ್ ಎಸ್ ಎಸ್ ಸಿ ಎನ್ ಎ ಸಿ ಆ್ಯಂಡ್ ಟೂ ಇಯರ್ಸ್ ಫಾರ್ ಅದರ್ ಎಂಟಿ ಎಂಟಿಟೀಸ್ ಕಾಂಪಿಟೇಷನ್ ಆಫ್ ಇನಿಷಿಯಲ್ ಟ್ರೈನಿಂಗ್ ಕಂಪ್ಲೀಷನ್ ಆಫ್ ಇನಿಷಿಯಲ್ ಟ್ರೈನಿಂಗ್ ಸೊ ನೋಡಿರಿ ನಿಮ್ಮದು ಪ್ರೊಬೆಷನ್ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ಒಂದ್ಸರಿ ಲೆಫ್ಟಿನೆಂಟ್ ಲೆಫ್ಟಿನೆಂಟ್ ಕ ಸಬ್ ಲೆಫ್ಟಿನೆಂಟ್ ಕೊಟ್ಟ ಮೇಲೆ ನಿಮ್ದು ಏನಂದರೆ ಪ್ರೊಬೆಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಸೊ ಅದು ಏನಪ್ಪ ಅಂದರೆ ನೀವು ಎಸ್ ಎಸ್ ಸಿ ಎನ್ ಎ ಐ ಸಿ ಹೋಗಿದರೆ ನಿಮಗೆ ಮೂರು ವರ್ಷ ಇರ್ತದೆ ಬಿಟ್ಟರೆ ಬೇರೆ ಬ್ರಾಂಚಿಗೆ ಎಷ್ಟು ಪ್ರೊಬೆಷನ್ ಪೀರಿಯಡ್ ಇರುತ್ತಪ್ಪ ಅಂದರೆ ಎರಡು ವರ್ಷ ಇರುತ್ತೆ ನೆಕ್ಸ್ಟ್ ನೋಡಿರಿ ಯಾವ ಥರ ಅಪ್ಲೈ ಅಂದರೆ ಕ್ಯಾಂಡಿಡೇಟ್ಸ್ ಆರ್ ರಿಜಿಸ್ಟರ್ಡ್ ಟು ಫಿಲ್ ಆ್ಯಂಡ್ ಅಪ್ಲಿಕೇಶನ್ಸ್ ಆನ್ ಇಂಡಿಯನ್ ನೇವಿ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಜಿ ಓ ಡಾಟ್ ಇನ್ ಟ್ವೆಂಟಿ ಫೈವ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟು ಸೊ ನೀವು ಯಾವ ಥರ ಅಪ್ಲೈ ಮಾಡ್ತೀರಂದರೆ ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಅಪ್ಲೈ ಮಾಡಬೇಕು ಅದು ಥ್ರೂ ಅವ್ರ ಅಫಿಷಿಯಲ್ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಜಿ ಒ ಡಾಟ್ ಇನ್ ಇದ್ರ ಮೂಲಕ ನೀವೇನಂದರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದು ಕೂಡ ಇಪ್ಪತ್ತೈದನೇ ಫೆಬ್ರವರಿಯಿಂದ ಹದಿನೈ ಮಾರ್ಚ್ ಒಳಗಡೆ ಸೊ ನೆಕ್ಸ್ಟ್ ನೋಡಿರಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಜಿ ಒ ಡಾಟ್ ಇನ್ ಸೊ ಏನಪ್ಪ ಅಂದರೆ ನಿಮಗೆ ಈ ಉದ್ಯೋಗಾರ್ತಿಯಲ್ಲಿ ಏನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿರಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಅಫಿಷಿಯಲ್ ಪಿ ಡಿ ಫಿಫ್ ಪಿ ಡಿ ಎಫ್ ಲಿಂಕ್ ಹಾಕಿರ್ತೀವಿ ಅಲ್ಲೇನಾಗ್ತದೆ ಅಂದರೆ ನಿಮಗೆ ಅಫಿಷಿಯಲ್ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸೊ ಅಲ್ಲಿ ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗಾರ್ತನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು